ಶಿಕ್ಷಣ ಪಡೆಯದ ರಾಜಕಾರಣಿಗಳು ನಮ್ಮನ್ನ ಆಳ್ತಾ ಇದ್ದಾರೆ ಬದಲಾವಣೆ ಸೂಕ್ತ ದೃಷ್ಟಿಕೋನ ಇಲ್ಲದೆ ಅಧಿಕಾರ ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿಯನ್ನೇ ಟೀಕಿಸಿದ್ರ ನಟಿ ಕಾಜೋಲ್ ಕಾಜೋಲ್ ವಿರುದ್ಧ ಮುಗಿಬಿದ್ದ ಬಿಜೆಪಿಗರು ಕಾಜೋಲ್ ಸ್ಪಷ್ಟನೆ ಏನು ಎಸ್ ಬಾಲಿವುಡ್ ನಟಿ ಕಾಜೋಲ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಸಿನಿಮಾದ ಪ್ರಮೋಷನ್ ಟೈಮ್ ಅಲ್ಲಿ ಮಾತನಾಡಬೇಕಾದ್ರೆ ಕಾಜೋಲ್ ವಿದ್ಯಾವಂತರು ಅಲ್ಲದೆ ಎಜುಕೇಷನ್ ಇಲ್ದಿರ್ತಕ್ಕಂಥ ರಾಜಕಾರಣಿಗಳು ನಮ್ಮನ್ನು ಆಳ್ತಾ ಇದ್ದಾರೆ ಇದು ನಮ್ಮ ದುರಂತ ಭಾರತ ಅತಿ ವೇಗವಾಗಿ ಬದಲಾವಣೆಗೆ ಹೊಂದ್ಕೊಳ್ತಾ ಇಲ್ಲ ಏನಾದರೂ ಬದಲಾವಣೆ ಆಗಬೇಕಾದ್ರೆ ಟೈಮ್ ಬೇಗ ಬದಲಾವಣೆ ಆಗ್ತಾ ಇಲ್ಲ ನಮ್ಮ ಸಿಸ್ಟಮ್ ಆ ರೀತಿ ಒಂದು ರೀತಿ ಜಡ್ಡುಗಟ್ಟಿದ ವಾತಾವರಣದಲ್ಲಿ ಇದೆ ನಮ್ಮ ರಾಜಕಾರಣಿಗಳು ಯಾಕೆ ಈ ಥರ ಆಗಿದ್ದಾರೆ ಅಂದರೆ ಅವರಿಗೆ ಸೂಕ್ತವಾದ ಎಜುಕೇಷನ್ ಇಲ್ಲ ಉತ್ತಮ ಶಿಕ್ಷಣವನ್ನು ಪಡೆಯದಂತಹ ರಾಜಕಾರಣಿಗಳು ಇವತ್ತು ನಮ್ಮನ್ನು ಆಳ್ತಾ ಇದ್ದಾರೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಹೀಗಾಗಿನೇ ದೇಶ ಇವತ್ತು ಅಂದುಕೊಂಡಷ್ಟು ವೇಗವಾಗಿ ಸೂಕ್ತವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಕಾಜೋಲ್ ಹೇಳಿದರು ನಟಿ ಕಾಜೋಲ್ ಅವರ ಈ ಹೇಳಿಕೆ ಒಂದು ರೀತಿ ತೀವ್ರ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಹಾಗಿದ್ರೆ ನಟಿ ಕಾಜೋಲ್ ನೇರವಾಗಿನೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಮಾತನ್ನು ಹೇಳಿದ್ರ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನರೇಂದ್ರ ಮೋದಿಯವರು ಓದಿಲ್ವಾ ಆಗಿದ್ದರೆ ಅವರ ಡಿಗ್ರಿ ಸರ್ಟಿಫಿಕೇಟ್ ಫೇಕ್ ಅನ್ನೋ ಒಂದು ಚರ್ಚೆ ಸಾಕಷ್ಟು ವರ್ಷಗಳಿಂದ ಕೂಡ ಇದೆ ಕೇಜ್ರಿವಾಲ್ ಈ ಬಗ್ಗೆ ಕೇಳಿದ್ದಕ್ಕೆ ಅವ್ರ ಮೇಲೆ ಕೇಸ್ ಕೂಡ ಹಾಕಿದರು ಅಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾಯಿತ್ತು ಈಗ ಕಾಜೋಲ್ ಅವರ ಈ ಹೇಳಿಕೆ ನರೇಂದ್ರ ಅವರನ್ನು ದೃಷ್ಟಿಯಾಗಿ ಇಟ್ಕೊಂಡು ಈ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ಅನ್ನೋ ಒಂದು ಚರ್ಚೆ ಸೋಷಿಯಲ್ ಮೀಡ್ಯಾದಲ್ಲಿ ಇದೆ ಒಂದು ಕಡೆ ನರೇಂದ್ರ ಮೋದಿಯವರು ಓದಿಲ್ವಾ ಆಗಿದ್ದರೆ ಅಂತ ಒಂದು ಪ್ರಶ್ನೆ ಜೊತೆಗೆ ಕೇಂದ್ರ ಬಿ ಜೆ ಪಿ ಸರ್ಕಾರದಲ್ಲಿ ಅವಿದ್ಯಾವಂತರಿದ್ದಾರಾ ಸರಿಯಾಗಿ ಓದದೇ ಇರ್ತಕ್ಕಂಥ ರಾಜಕಾರಣಿಗಳು ಇವತ್ತು ದೇಶವನ್ನು ಮುನ್ನಡೆಸ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಮತ್ತೆ ಚರ್ಚೆ ಆಗ್ತಾಯಿದೆ ಇದರ ಜೊತೆ ಈಗ ಕಾಜೋಲ್ಗೆ ನೆಟ್ಟಿಗರು ತರಾಟೆನ ತೆಗೆದುಕೊಳ್ತಾ ಇದ್ದಾರೆ ವಿಶೇಷವಾಗಿ ಬಿ ಜೆ ಪಿ ಬೆಂಬಲಿತ ಏನು ಕಾರ್ಯಕರ್ತರಾಗಿರ್ಬೋದು ನಾಯಕರಾಗಿರ್ಬೋದು ನೆಟ್ಟಿಗರಾಗಿರ್ಬೋದು ಕಾಜೋಲ್ನವರ ಕಾಲನ್ನು ಎಳಿತಾ ಇದ್ದಾರೆ ಸ್ವತಃ ಕಾಜೋಲ್ ಈ ಹೇಳಿಕೆಯನ್ನೇನು ಕೊಟ್ಟಿದ್ದಾರೆ ವಿದ್ಯಾವಂತರಲ್ಲದೆ ಅಂತಕ್ಕಂಥವ್ರು ಶಿಕ್ಷಣವನ್ನು ಪಡೆಯದೇ ಇರತಕ್ಕಂಥ ರಾಜಕಾರಣಿಗಳು ನಮ್ಮನ್ನು ಆಳ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆ ಸ್ವತಃ ಕಾಜೋಲ್ ಎಜುಕೇಷನ್ ಔಟ್ ಪಿ ಯು ಸಿ ಕೂಡ ಓದಿಲ್ಲ ಅನ್ನೋದು ಕೆಲವೊಂದಿಷ್ಟು ಜನ ಕಾಜೋಲ್ ಅವರ ವಿದ್ಯಾರ್ಹತೆಯನ್ನು ಟ್ರೋಲ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಜೋಲ್ ಅವರ ಗಂಡ ನಟ ಅಜಯ್ ದೇವ್ಗನ್ ಕ್ಯಾನ್ಸರನ್ನು ಹರಡ್ತಾ ಇದ್ದಾರೆ ಕೇಸರಿ ಕಣಕಣದಲ್ಲೂ ಕೇಸರಿ ಅಂತ ಹೇಳಿಬಿಟ್ಟು ಗುಟ್ಕವನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಇಂಥವರಿಂದ ನಾವೇನು ಕಲಿಬೇಕಾಗುತ್ತೆ ಸಮಾಜಕ್ಕೆ ಇಂಥವರು ಇವತ್ತು ಇಡೀ ಸಮಾಜಕ್ಕೆ ಒಳ್ಳೆದಾಗಬೇಕು ಬದಲಾವಣೆ ಆಗಬೇಕು ಅಂತ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾರೆ ಕಾಜೋಲೇ ಓದಿಲ್ಲ ಅವ್ರ ಗಂಡ ಅಜಯ್ ದೇವ್ಗನ್ ಇಡೀ ಜನ ಸಮುದಾಯಕ್ಕೆ ಕ್ಯಾನ್ಸರನ್ನು ಹರಡ್ತಾ ಇದ್ದಾರೆ ದುಡ್ಡಿಗಾಗಿ ಗುಟ್ಕಾವನ್ನು ಪ್ರಮೋಟ್ ಮಾಡ್ತಾರೆ ಇಂಥವರಿಂದ ನಾವೇನು ಬುದ್ಧಿವಾದ ಕಲಿಸ್ಬೇಕು ಕಲ್ತ್ ಕಲಿಬೇಕಾ ಅನ್ನೋ ಒಂದು ಚರ್ಚೆ ಬಿ ಜೆ ಪಿ ಕಾರ್ಯಕರ್ತರು ಟ್ರೋಲ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕೆಲವೊಂದಿಷ್ಟು ಸೇಮ್ ಇಲ್ಲೂ ಕೂಡ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಎನ್ನುವಂತೆ ಕಿತ್ತಾಟ ಆಗ್ತಾ ಇದೆ ನರೇಂದ್ರ ಹತ್ರ ಏನು ಸುಳ್ಳು ಸರ್ಟಿಫಿಕೇಟನ್ನು ಕಾಜೋಲ್ ಸೃಷ್ಟಿ ಮಾಡಿಲ್ಲ ಬಿಡಿ ಅಂದ್ಬಿಟ್ಟು ಕಾಜೋಲ್ ಹೇಳಿ ಸರಿ ಅಂತ ಸಾಕಷ್ಟು ಮಂದಿ ಕಾಜೋಲ್ ಹೇಳಿಕೆಯನ್ನು ಬೆಂಬಲಿಸ್ತಾ ಇದ್ದಾರೆ ಎರಡು ವರ್ಗ ಆಗಿದೆ ಕಾಜೋಲ್ ಹೇಳಿಕೆಯನ್ನು ಬಿ ಜೆ ಪಿಗರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ವಿರೋಧಿಗಳು ಕಾಜೋಲ್ ಅವ್ರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ ಈ ಸೆಲ್ಲ ವಿವಾದ ಆದಮೇಲೆ ಕಾಜೋಲ್ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ನಾನು ಹೇಳಿದ್ದು ನನ್ನ ಅರ್ಥ ಏನಪ್ಪ ಅಂದರೆ ಒಂದೇನೇ ಒಂದು ಹೊಸ ಆಲೋಚನೆ ಬರಬೇಕು ಅಂದರೆ ಎಜುಕೇಟ್ ಆಗಿರಬೇಕು ಪ್ರತಿಯೊಂದು ವಿಚಾರದಲ್ಲೂ ಓದಿರಲೇಬೇಕು ಅಂತಲ್ಲ ಎಜುಕೇಟ್ ಎಜುಕೇಷನ್ ಇರಬೇಕು ಅವರಿಗೆ ದೂರದೃಷ್ಟಿ ಇರಬೇಕು ಅಂಥವ್ರು ನಾವನ್ನು ಆಳಬೇಕು ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದೆ ಅನ್ನೋದನ್ನ ಸ್ಪಷ್ಟವಾಗಿ ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದೇನೇ ಆಗಲಿ ಕಾಜೋಲ್ ಯಾರನ್ನು ಉದ್ದೇಶಿಸಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು ಪ್ರಧಾನಿ ನರೇಂದ್ರ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ನಟಿ ಕಾಜೋಲ್ ಈ ಹೇಳಿಕೆ ಕೊಟ್ರಾ ಅನ್ನೋದು ಈಗ ಚರ್ಚೆ ಆಗ್ತಾಯಿದೆ ನಿಮ್ಮ ಪ್ರಕಾರ ನಟಿ ಕಾಜೋಲ್ ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಸರಿಯಾಗಿ ಹೇಳಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ